ಕಾಮನ್ ಇವೆಲ್ಲ ಇಲ್ಲೆಲ್ಲ ಏನು ಮಾಡೋಕ್ಕಾಗಲ್ಲ ನಾವು. ಪೊಲೀಸರು ಯಾರು ಕ್ಯಾಚ್ ಬೇರೆ ಹಾಕೊಂಡವ್ರೆ ಪಾಪ ನಮ್ಗೆ ಗೈಡ್ ಹುಡುಕ್ತವ್ರೆ, ಎಲ್ಲರೂ ಬಂದ್ರೆ ಎಲ್ಲರೂ ಬಂದ್ರೆ ಅಂತ ಅಷ್ಟು ಹೆದರ್ಕೊಂಡ್ಬಿಟ್ಟವ್ರೆ. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರಿಗಳು. ಆಕ್ಚುಲಿ ನೀವು ನೋಡ್ತಾರೆ ಈ ಏರಿಯಾ ಎಲ್ಲ ಬಂದ್ಬಿಟ್ಟು ವೇಶ್ಯಾವಾಟಿಕೆ ಸಖತ್ ಫೇಮಸ್. ನಾವು ಒಂದು ದೇಶನ ಅರ್ಥ ಮಾಡ್ಕೋಬೇಕಂದ್ರೆ ಆ ಲೋಕಲ್ ಜೊತೆ ಮಾತಾಡ್ಬೇಕಂತೆ. ನಾವಿವಾಗ ಕೊಲಂಬಿಯಾ ಮಿಡಿಜಿನ್ ಸಿಟಿಯಲ್ಲಿ ಒಬ್ರು ಲೋಕಲ್ ಗೈಡ್ ಜೊತೆ ಅವ್ರ ಸಿಟಿನ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಾ ಇದೀವಿ. ಅವ್ರಿಗೂ ಖುಷಿ ಇರುತ್ತೆ ಅವ್ರ ಸಿಟಿನ ತೋರ್ಸಕ್ಕೆ, ನಮ್ಗೂ ಖುಷಿ ಇರುತ್ತೆ ಅವ್ರ ಸಿಟಿ ಬಗ್ಗೆ ತಿಳ್ಕೊಳ್ಲಿಕ್ಕೆ. ಯಾಕಂದ್ರೆ ನಾವೇನು ಅನ್ಕೊಂಡಿರ್ತೀವಿ ಅದೇನೋ ಇರುತ್ತೆ ಒರಿಜಿನಲ್ ಆಗಿ. ಸೊ ಇವೆಲ್ಲ ಅರ್ಥ ಮಾಡ್ಕೊಬೇಕು ಅಂದ್ರೆ ಲೋಕಲ್ಸ್ ಅವ್ರ ಜೊತೆ ತಿರುಗಾಡ್ಬೇಕು. ಈ ತರ ಹೋಮ್ಲೆಸ್ ಪೀಪಲ್ ಎಲ್ಲ ತುಂಬಾ ಕಾಮನ್ ಇಲ್ಲಿ ಕೊಲಂಬಿಯಾಲಿ. ಯಾಕಂದ್ರೆ ಬೇರೆ ಬೇರೆ ದೇಶದಿಂದ ಇಲ್ಲಿಗೆ ಬರ್ತಾರೆ ಯು ಎಸ್ಗೆ ವಲಸೆಗೆ ಹೋಗೋಕ್ಕೆ. ಎಂಥ ಕಡೆಯಿಂದ ಆಫ್ರಿಕಾ, ಏಷಿಯನ್ಸು, ಅರಬ್ಗಳು ಎಲ್ಲ ಬರ್ತಾರೆ ಇಲ್ಲಿ ತುಂಬ. ನಮ್ಮ ಗೈಡ್ ಹೇಳಿದ್ರು ಡೌನ್ ಟೌನ್ಗೆ ಹೋಗ್ತೀವಿ, ಸಾಕತ್ ಡೇಂಜರಸ್ ಆಗಿರುತ್ತೆ, ಹುಷಾರಾಗಿರಿ, ನಿಮ್ಮ ಪರ್ಸು, ದುಡ್ಡು, ಮೊಬೈಲು, ಕ್ಯಾಮ್ರಾ ಎಲ್ಲ ಹುಷಾರಾಗಿಟ್ಕೊಳ್ಳಿ ಅಂತ ಹೇಳೋರೆ. ಸೊ ಹುಷಾರಾಗಿರ್ತೀವಿ. ಅದ್ರ ಜೊತೆ ಇನ್ನೊಂದು ಏನು ಹೇಳಿದ್ರು ಗೊತ್ತಾ, ಇಲ್ಲಿ ಎದುರುಗಡೆ ಚಡ್ಡಿಗಳು ಹಾಕ್ತಾ ಇದಾರಲ್ಲ ಕೊಲಂಬಿಯಲ್ಲಿ, ಅಮ್ಮಂದ್ರೆಲ್ಲ ತುಂಬ ಸ್ಟ್ರಿಕ್ಟ್ ಅಂತೆ. ಚಡ್ಡಿಗಳೆಲ್ಲ ಹಾಕಿದ್ರೆ ಅವ್ರು ಅಷ್ಟೊಂದು ನಿಮಗೆ ಬೆಲೆ ಕೊಡಲ್ವಂತೆ, ಸೀರಿಯಸ್ ಆಗಿ ತಗೊಳಲ್ವಂತೆ. ಅದಕ್ಕೆ ನಾನಿವತ್ತು ಯೋಚಿಸ್ಬಿಟ್ಟು ಪ್ಯಾಂಟ್ ಹಾಕೊಂಬಂದ್ಬಿಟ್ಟಿದ್ದೀನಿ. ಅದಕ್ಕೆ ಅವ್ರು ಹೇಳಿದ್ರು ಚಡ್ಡಿಗಳು ಹಾಕೊಂಡು ಜಾಸ್ತಿ ಓಡಾಡಬೇಡಿ, ನಿಮ್ಗೆ ಯಾರು ಮರ್ಯಾದೆ ಕೊಡಲ್ಲ, ಪ್ಯಾಂಟ್ ಹಾಕೊಂಡು ಓಡಾಡಿ ಅಂತ. ನಡಿಬೇಕಾದ್ರೆ ಸಾಕತ್ತು ಹುಷಾರಾಗಿರ್ಬೇಕು ಗುರು. ನೋಡಿ ಈ ಥರ ಹೋಲ್ಗಳು ಎಲ್ಲಂದ್ರಲ್ಲಿ ಸಕ್ಕ ಡೇಂಜರಸ್ ಏರಿಯಾ. ಇವಾಗ ಎಂಟರ್ ಆಗ್ತಾ ಇದೀವಿ ನಾವು, ಹುಷಾರಾಗಿರ್ಬೇಕು ಅಂತ ಹೇಳ್ತಾವ್ರೆ. ಇವಾಗ ರಿಯಲ್ ಕೊಲಂಬಿಯಾ ಒಳಗೆ ಎಂಟರ್ ಆಗ್ತಾ ಇದೀವಿ ನಾವು. ಇಷ್ಟೊಂದಂಕ ನೋಡಿದೆಲ್ಲ ಟೂರಿಸ್ಟ್ ಪಾಸಿಟ್ಟು, ಇವಾಗ ಎಂಟರ್ ಆಗ್ತೀವಿ ನೋಡಿ. ಇದು ನಿಜವಾದ ಕೊಲಂಬಿಯಾ ಇರೋದು ಇಲ್ಲಿ ಗೊತ್ತಾಗುತ್ತೆ ಏನೇನಿದೆ, ಹೆಂಗೆಂಗಿದೆ, ಜನಗಳು ಹೇಗಿರ್ತಾರೆ ಅಂತೆಲ್ಲ. ಚೆನ್ನಾಗಿದೆ, ಒಂಥರ ಲೈವ್ಲಿ ಆಗಿ ಸ್ಟ್ರೀಟ್. ಇದನ್ನು ಡೇಂಜರಸ್ ಅಂತಾರಲ್ಲ ಗುರು, ಇವರು ಏನು ಅಷ್ಟೊಂದು ಡೇಂಜರ್ ಇಲ್ಲ. ಹ್ಞೂ, ಎಲ್ಲ ಆರಾಮಾಗಿ ಅಂಗಡಿ ಹಾಕೊಂಡವ್ರೆ, ಅದು ಇದು ಮಾರ್ತಾವ್ರೆ, ಏನೂ ಇಲ್ಲ ಆ್ಯಕ್ಚುಲಿ, ಆರಾಮಾಗಿದೆ. ಓಹೋ ಅದು ಅಲ್ಲಿ ನೋಡ್ತಾರೆ, ಬರೀ ಸೊವಿನಿಯರ್ ಶಾಪ್ಸು, ಬಟ್ಟೆ ಅಂಗಡಿ ಮತ್ತು ಹಣ್ಣಿನ ಅಂಗಡಿ ಎಲ್ಲಿ ನೋಡಿದ್ರಲ್ಲೂ. ಆಶಾ ಇದು ರೇಟಿಂಗ್ ಏನು? 3.5 ಅಂದರೆ 5 ಸಕ್ಕತ್ ಡೇಂಜರಸ್, 3.5 ಮಿಡಲಲ್ಲಿ ಐತಿ ಇದು. ಹಿಂಗೆ ಹೋಗ್ತಾ ಹೋಗ್ತಾ 5ಕ್ಕೆ ಹೋಗ್ತೀವಿ. ಇಲ್ಲಿ ಗ್ರಿಂಗೋಸ್ ಅಂತಾರೆ, ಅಂದರೆ ಯಾರೇ ಫಾರಿನರ್ಸ್ ಬಂದರೆ ಅವ್ರನ್ನ ಗ್ರಿಂಗೋಸ್ ಅಂತ ಕರಿತಾರೆ ಅಂತ. ಇವರು ರೇಗಿಸ್ತಾ ಇರ್ತಾರಂತೆ, ಸುಮ್ಮನೆ ಇಲ್ಲಿ ಜಾಸ್ತಿ ತಲೆ ಕೆಡಿಸ್ಕೊಬೇಡಿ ಅಂದರೆ. ಇದನ್ನು ಕೀನ್ಯಾಲು ಹೇಳಿದ್ರು ನಮಗೆ, ಆಫ್ರಿಕನ್ ಕಂಟ್ರೀಸಲ್ಲೂ ತುಂಬ ಹೇಳಿದ್ರು. ಏನೇನೋ ಮಾರ್ಕೊಂಡವ್ರ ಆಶಾ, ಅದು ಏನೇನು ಮಾಡ್ತಾವ್ರೆ ನಿಜವಾಗ್ಲೂ ಗೊತ್ತಿಲ್ಲ ನನಗೆ. ಇದು ಕೋಕೋ ಕೋಲಾ ಅಂಗಡಿ, ಕೋಕೋ ಕೋಲಾಗಳೆಲ್ಲ ಇದ್ರಲ್ಲಿ ಹಾಕಿಟ್ಬಿಟ್ಟವ್ರೆ, ಫ್ರೀಸ್ ನೀರು ಹಾಕಿಟ್ಬಿಟ್ಟವ್ರೆ. ಆಶಾ ಅದು ಇದು ನೋಡ್ಕೊಂಡು ಹೋಯ್ತಾವಳೆ ಸುಮ್ಮನೆ. ಆಶಾ ಅದು ಸಖತ್ತು ವಾಸನೆ ಅಲ್ಲ ಗಾಂಜಾದು, ಎಲ್ಲಿ ನೋಡಿದ್ರು ಗಾಂಜಾ ವಾಸನೆ. ಸ್ಟ್ರೀಟ್ ಸ್ಟ್ರೀಟೇ ಆಗಿರ್ಬೋದು, ಕಾರು ಸ್ಟ್ರೀಟ್ ಬಿಟ್ಟಾಕ್ಬಿಡಿ. ನಾವು ಊಬರ್ ಬುಕ್ ಮಾಡ್ಕೋತಾ ಊಬರ್ ಎಷ್ಟು ಸ್ಮೆಲ್ ಬರ್ತಾ ಇರುತ್ತೆ, ನಾವು ಬಾಯಿ ಬಿಟ್ಟು ಹೇಳಂಗಿಲ್ಲ, ಇದಾಗಂಗಿಲ್ಲ. ಎಲ್ಲ ಕಡೆ ಸ್ಮೆಲ್, ಇಲ್ಲೂ ಅಷ್ಟೇ, ಎಲ್ಲಿ ನೋಡಿದ್ರೆ ಅಲ್ಲಿ ಅಲ್ವಾ ಹೊಡಿತಾ ಬಿದ್ದಿರ್ತಾ ಇದ್ರು. ಒಂದು 2 ನಿಮಿಷ ಉಸಿರಾಡೋಕ್ಕಾಗಲ್ಲ ಗುರು, ಅಷ್ಟು ಸ್ಮೆಲ್ಲು. ಹೋಗೋಷ್ಟು ನಮ್ಗೇನು ಆಗುತ್ತೆ, ಲಂಗ್ ಸೊಟ್ಟಲ್ಲಿ ಇಲ್ಲಿಂದ ಹೋಗೋಷ್ಟೊಳಗೆ. ಯಾವುದು ಏನೇಳ? ಓ ಹೋ ಹೋ ಹೋ, ಗೊತ್ತಾಯ್ತು ಗೊತ್ತಾಯ್ತು. ಈ ರೋಡು ನಾನು ಹಿಂದೆ ನೋಡ್ತಾ ಇದ್ದೀರಾ, ನಾನು ಹಿಂದೆ ನೋಡ್ತಾ ಇದ್ದೀರಲ್ಲ, ಈ ರೋಡು ಮೊನ್ನೆ ಬಂದಿದ್ವಿ ಈ ರೋಡ್ಗೆ, ಸಿಗಾಕೊಂಬಿಟ್ಟಿದೀವಿ ಒಂದು 5-6 ಜನ ಹುಡುಗಿರ ಹತ್ರ, ವೇಷ ಹುಡುಗಿರ ಹತ್ರ. ಅಯ್ಯೋ ಕಾಮಿಡಿ ಇತ್ತು, ಅಲ್ಲಂತೂ ಅಟ್ಟಿಸ್ಕೊಂಬಂದಿರು ನಮಗೆ, ಅದೇ ರೋಡ್ ಕರ್ಕೊಂಬಂದಿದ್ರು. ನಮ್ಮ ಅಕ್ಕಪಕ್ಕ ನೋಡ್ತಾ ಇದ್ರ ನೋಡಿ, ಫುಲ್ ವೇಷ್ಯ ವೇಷ್ಯರೆ ಅಲ್ಲೆಲ್ಲ ಇರೋದು. Colombia looking for opportunities that they didn't found, but they still needed to survive. The only option was this time. ನನಗೆ ನೋಡ್ತಾ ಇದ್ರ ನೀವು ಅಲ್ಲಿ ಹೋಗ್ತಿದ್ದೀರಿ, ಅಲ್ಲೆಲ್ಲ ಫುಲ್ಲು ವೆನಿಜುವೆಲಾ ರೆಫ್ಯೂಜೀಸ್ ಇರೋದಂತೆ. ಕೊಲಂಬಿಯಾಲ್ಲಿ ವೇಶ್ಯವಾಟಿಕೆ ಬಂದ್ಬಿಟ್ಟು ಲೀಗಲ್, ಲೀಗಲ್ ಆಗಿ ವೇಶ್ಯವಾಟಿಕೆ ಮಾಡ್ಬೋದು. ಅದಕ್ಕೆ ಅವರೆಲ್ಲ ಅಲ್ಲಿಂದ ಬಂದಿರೋರೆಲ್ಲ ವೇಶ್ಯವಾಟಿಕೆ ಇರ್ಬೋದು. ಅದೊಂದು ಸಕ್ಕ ಡೇಂಜರಸ್ ಏರಿಯಾ ಅಂತೆ ಅಲ್ಲಿ ಹಿಂದೆ ನೋಡ್ತಾ ಇರೋದು. ಆ್ಯಕ್ಚುಲಿ ನೀವು ನೋಡ್ತಾರೆ ಈ ಏರಿಯಾ ಎಲ್ಲ ಬಂದ್ಬಿಟ್ಟು ವೇಶ್ಯವಾಟಿಕೆ ಸಕ್ಕ ಫೇಮಸ್. ನನ್ನ ಅಕ್ಕಪಕ್ಕ ನೀವು ಹುಡುಗಿರು ನೋಡ್ತಾ ಇದ್ದೀರಲ್ಲ, ಅವರೆಲ್ಲ ಅದೇ ಥರ. ಕೊಲಂಬಿಯಾ ಲ್ಯಾಟಿನ್ ಅಮೇರಿಕಾಲೇ ಇದು ಸಕ್ಕ ಫೇಮಸ್. ಇಟ್ಸ್ ಎ ನಾರ್ಮಲ್ ಡೇ ಮೆಡಿಜಿನಲ್ಲಿ ಈ ಥರ ಕಾಮನ್ ಇವೆಲ್ಲ ಇಲ್ಲೆಲ್ಲ, ಏನು ಮಾಡೋಕ್ಕಾಗಲ್ಲ ನಾವು. ಎಲ್ಲ ಕಡೆ ಈ ಥರ ಇರ್ತಾರೆ ಜನಗಳು.
ಅವ್ರು ಹೇಳ್ತಾರೆ ಇಲ್ಲಿ ಬರೀ ಮೆಡಿಜಿನ್ ಪೀಪಲ್ ಅಲ್ಲ, ಕೊಲಂಬಿಯನ್ ಪೀಪಲ್ ಅಲ್ಲ, ಪಕ್ಕದ ದೇಶದ ವೆನೆಜುವೆಲಾ ಇಂದ ಬಂದಿರ್ತಾರೆ. ಅವ್ರಿಗೆ ಅವ್ರಿಗೇನು ಕೆಲಸ, ಅವ್ರು ಇದಕ್ಕೆ ಈ ತರ ಕೆಲಸಕ್ಕೆ ಮಾರು ಹೋಗ್ತಾರೆ ಅಂತ ಹೇಳ್ತಾರೆ. ನಾರ್ಮಲ್ ಡೇ, ನಾರ್ಮಲ್ ಡೇನೆ ಮೆಡಿಸಿನ್. ಇದು ಲೀಗಲ್ ಇಲ್ಲೀಗಲ್ ಅಲ್ಲ, ಮೆಡಿಸಿನ್ ಅಲ್ಲಿ ಲೀಗಲೇ, ಬಟ್ ರೆಗ್ಯುಲೇಟ್ ಮಾಡ್ತಾ ಇಲ್ಲ ಸರಿಗೆ ಆ ತರ. ಸೊ ಇದು ಲೀಗಲ್ ವೇಷವಾಟಿಕೆ ಮೆಡಿಸಿನ್ ಅಲ್ಲಿ, ಅದು ಜನಗಳು ರೆಗ್ಯುಲೇಟ್ ಮಾಡ್ತಾರ ಅಷ್ಟೇ. ಗೌರ್ಮೆಂಟ್ ಏನು ಸ್ಟೆಪ್ಸ್ ತಗೊಳ್ತಾ ಇಲ್ಲ ರೆಗ್ಯುಲೇಟ್ ಮಾಡಕ್ಕೆ. ಇಲ್ಲಿ ಪ್ಯಾಂಡಮಿಕ್ ಇಂದ ಮುಂಚೆ ಚೆನ್ನಾಗಿತ್ತಂತೆ, ರೆಗ್ಯುಲೇಟ್ ಮಾಡ್ತಾ ಇದ್ರಂತೆ. ಪ್ಯಾಂಡಮಿಕ್ ಇಟ್ಟಾದ್ಮೇಲೆ ಸಿಕ್ಕಾಪಟ್ಟೆ ಬಸ್, ಅವ್ರ ಅವ್ರ ಜಾಬ್ ಇಲ್ಲ, ದುಡ್ಡು ಇಲ್ಲ, ಸೊ ಏನ್ ಮಾಡಕ್ಕೂ ರೆಡಿ ಜನ ಅಂತ. ನೀವೇ ನೋಡ್ತಾ ಇದ್ದೀರಾ ಇಂಗ್ಲೀಷ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ನಾವು ಟ್ರಾವೆಲ್ ಮಾಡಬೇಕಾದ್ರೆ ಯಾವುದೇ ಒಂದು ದೇಶಕ್ಕೋದ್ರೂ ಅಲ್ಲಿ ಕಾಮನ್ ಆಗಿ ಬಳಸೋ ಲ್ಯಾಂಗ್ವೇಜ್ ಇಂಗ್ಲೀಷ್. ನಾವು ಪ್ರಪಂಚದ 197 ದೇಶಗಳಲ್ಲಿ ಯಾವುದೇ ಮೂಲೆಯಲ್ಲಿ ಹೋದರೂ ಇಂಗ್ಲೀಷ್ ಒಂದು ಗೊತ್ತಿದ್ರೆ ನಾವು ಎಲ್ಲ ದೇಶದಲ್ಲೂ ಸರ್ವೈವ್ ಆಗ್ಬೋದಪ್ಪ ಅಂತ ನಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಆಮೇಲೆ ಆ ಜಾಗದ ಹಿಸ್ಟ್ರಿ ಬಗ್ಗೆ ತಿಳ್ಕೊಬೇಕಾದ್ರೆ, ಇಲ್ಲ ಅವ್ರ ಕಲ್ಚರ್ ಬಗ್ಗೆ ತಿಳ್ಕೊಬೇಕಾದ್ರೆ, ನಾವು ಯಾವ್ದಾದ್ರು ಗೈಡ್ ಹೈರ್ ಮಾಡಿದ್ರೆ ಅವ್ರು ಯೂಶಲಿ ಇಂಗ್ಲೀಷ್ ಮಾತಾಡ್ತಾರೆ. ಆದರೆ ತುಂಬ ಜನ ಏನ್ಕೊಂತೀರಾ, ಅಯ್ಯೋ ಇಂಗ್ಲೀಷ್ ಕಲಿಯೋದು ತುಂಬ ಕಷ್ಟನಪ್ಪ, ಆಗೋದಿಲ್ಲ, ಬೋದಕ್ಕೆ ಬರೆಯೋಕ್ಕೆ ತುಂಬ ಕಷ್ಟ ಆಗುತ್ತೆ ಅನ್ಕೋತೀರಾ. ಆದರೆ ಹಾಗೇನಿಲ್ಲ, ಇಂಗ್ಲೀಷ್ ಓದೋಕ್ಕೆ ಬರೆಯೋಕ್ಕೆ ತುಂಬ ಈಸಿಯಾಗಿ ಕಲಿಬೋದು. ಇಂಥ ಪರಿಸ್ಥಿತಿಯಲ್ಲಿ ನಮ್ಗೆ ಹೆಲ್ಪ್ ಮಾಡೋದು ಬಂದ್ಬಿಟ್ಟು ಕಿಂಬರ್ಲಿ. ಕಿಂಬರ್ಲಿ ಅದು ಒಂಥರ ಪ್ಲಾಟ್ಫಾರ್ಮ್. ಹೇಗೆ ಅಂದರೆ 20,000 ಜನ ನೇಟಿವ್ ಟ್ಯೂಟರ್ಸ್ ಅಮೆರಿಕಾ ಆಸ್ಟ್ರೇಲಿಯಾದಿಂದ ಎಲ್ಲ ಕಡೆಯಿಂದ ನೇಟಿವ್ ಇಂಗ್ಲೀಷ್ ಸ್ಪೀಕರ್ಸ್, ಅವ್ರ ಹತ್ರ ನಾವು ಡೈರೆಕ್ಟಾಗಿ ಪ್ರೈವೇಟ್ ಕ್ಲಾಸಸ್ ತೊಗೊಬೋದು, ಅವ್ರ ಹತ್ರ ಮಾತಾಡ್ಬೋದು, ನಮ್ಮ ಇಂಗ್ಲೀಷ್ ಲ್ಯಾಂಗ್ವೇಜ್ ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೊಬೋದು. ಈ ಪ್ಲಾಟ್ಫಾರ್ಮಲ್ಲಿ ತುಂಬ ಥರ ಇದೆ, ಬಿಸ್ನೆಸ್, ಟ್ರಾವೆಲ್, IELTS, ಎಜುಕೇಷನ್, ಸ್ಟಡೀಸ್. ನಿಮಗೆ ನೀವೇ ಚೂಸ್ ಮಾಡ್ಬೋದು ನೀವು ಯಾವ ಟಾಪಿಕಲ್ಲಿ ಇಂಗ್ಲೀಷ್ ಕಲ್ತ್ಕೊಬೇಕು ಅಂತ. ಆ ಟಾಪಿಕಲ್ಲಿ ನೀವು ಈ ಟ್ಯೂಟರ್ ಜೊತೆ ಪ್ರೈವೇಟಾಗಿ ಮಾತಾಡ್ಬೋದು. ಇದ್ರ ಬೆಸ್ಟ್ ಅಡ್ವಾಂಟೇಜ್ ಏನು ಗೊತ್ತಾ, ಬರೀ ₹9 ನೀವು 15 ನಿಮಿಷದ ಫ್ರೀ ಟ್ರಯಲ್ ತೊಗೊಬೋದು. ನಿಮಗೇನಾದರೂ ಇಷ್ಟ ಆದರೆ ಆಮೇಲೆ ನೀವು ಪ್ರೈವೇಟ್ ಟ್ಯೂಟರ್ ಜೊತೆ 1-on-1 ಕ್ಲಾಸ್ ತೊಗೊಬೋದು, ಇಲ್ಲ ಅಂದರೆ ಗ್ರೂಪಲ್ಲಿ ಕ್ಲಾಸ್ ತೊಗೊಬೋದು. ನಿಮ್ಮ ಜೊತೆ ಗ್ರೂಪಲ್ಲಿ ಇನ್ನೂ ಇಬ್ಬರು ಇರ್ತಾರೆ. ಸೊ ಇನ್ನೇನು ಯೋಚಿಸ್ತಾ ಇದ್ದೀರಾ, ನೀವೇನಾದರೂ ಪಬ್ಲಿಕಲ್ಲಿ ಆರಾಮಾಗಿ ಇಂಗ್ಲೀಷ್ ಮಾತಾಡಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹೋಗಿ ಆ ಲಿಂಕ್ ಕ್ಲಿಕ್ ಮಾಡಿ ಇವಾಗಲೇ ಫ್ರೀ ಟ್ರಯಲ್ ತೊಗೊಳ್ಳಿ, ನೋಡಿ ನಿಮ್ಗೆ ಇಷ್ಟ ಆದರೆ ಜಾಯಿನ್ ಆಗಿ. ಯಾಕಂದರೆ ಇವಾಗ ಹೋಗ್ತಾರೆ ರೇಟಿಂಗ್ ಬಂದ್ಬಿಟ್ಟು 4.8 ಅಂತ. ಏನು ರೇಟಿಂಗ್ ಅಂತ ಅವಾಗ ಹೇಳೋದಲ್ಲ ನಿಮಗೆ, ಡೇಂಜರಸ್ ಲೆವೆಲ್ ಇದೊಂದು ಸಕ್ಕ ಡೇಂಜರಸ್ಸು. ಇವಾಗ ಹೋಗ್ತಾರೋದು 4.8 ನೋಡೋಣ ಬನ್ನಿ, ಅದನ್ನು ನೋಡ್ಬಿಡೋಣ ಏನೇನೋ ನೋಡ್ಬಿಟ್ಟಿದ್ದೀವಿ ಅಂತ ಜೀವನದಲ್ಲಿ. ನಾವು ಜಾಸ್ತಿ ಮಾತಾಡಲ್ಲ, ಕರ್ಕೊಂಡೋಗ್ತೀನಿ, ಯಾಕಂದ್ರೆ ಮಾತಾಡಿದ್ರೆ ಅಟೆನ್ಷನ್ ಸಿಕ್ ಮಾಡ್ದಂಗೆ ಆಗುತ್ತೆ, ಅದಕ್ಕೆ ಹಂಗೆ ಕರ್ಕೊಂಡು ಹೋಗ್ತೀವಿ ನಿಮಗೆ. ಇಲ್ಲಿಗೆ ಬ್ಯಾರಿಕೇಡ್ ಸ್ಟಾಪ್ ಮಾಡ್ಬಿಟ್ಟು ಬಿಟ್ಬಿಟ್ಟವ್ರು, ಇಲ್ಲಿಂದ ಹೆಂಗಾರು ಹೋಗಿ ಸಾಯ್ಕಳಿ ನೀವೇ ಅಂತ. ಇಲ್ಲಿಂದ ನಾವು ನಿಮ್ಮ ಜವಾಬ್ದಾರಿ ತಗೊಳ್ಳಲ್ಲ ಆಶಾ, ಇಲ್ಲಿಂದ ಅವ್ರು ಜವಾಬ್ದಾರಿ ತಗೊಳ್ಳಲ್ಲ. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರಿಗಳು. ಬ್ಯಾಗ್ ಚೆನ್ನಾಗಿ ಹಾಕೊಂಡಿದ್ಯಾ ಆಶಾ? ಹುಷಾರು, ನಿಮ್ಮ ಮೊಬೈಲ್ ಐತೆ ಒಳಗಡೆ, ಇದು ಚೆನ್ನಾಗಿ ಮಾಡ್ತಾರೆ ಇವರು. ಗೋಲ್ಡ ಬಜ್ಜಿ ಅಂತೆ ಅದಂತೆ ಇದ್ದಂತೆ ಶಿಷ್ಯ ಎಲ್ಲ ಸೆಕೆಂಡ್ ಹ್ಯಾಂಡ್ ಅಲ್ವಾ ಆಶಾ? ಮನೆ ಅವ್ರ ಹಾಕೋ ಪ್ಯಾಂಟ್ ಅವ್ರೆ ಒಕ್ಕ ಬಂದ್ ಮಾಡ್ತಾವ್ರ ಏನೋ ಗೊತ್ತಿಲ್ಲ. ಎಷ್ಟೇ ಫೀಲ್ ಅಂದ್ರೆ ಪೊಲೀಸರು ನಿಂತ್ಕೊಂಡವ್ರೆ, ಪೊಲೀಸರು ಅವ್ರ ಪಾಡಿಗೆ ಅವ್ರು ನಿಂತ್ಕೊಂಡ್ಬಿಟ್ಟಿರ್ತಾರೆ, ಏನು ಮಾಡಲ್ಲ. ಮೆಟ್ರೋ ಸ್ಟೇಷನ್ ಪಾರ್ಕ ಬೆರಿಯಾರಿ ಅವರು. ಹೌದಾ? ಪಾಪ ನಮ್ಮ ಗೈಡ್ ಹುಡುಕ್ತವ್ರೆ, ಎಲ್ಲರೂ ಬಂದ್ರೆ ಎಲ್ಲರೂ ಬಂದ್ರೆ ಅಂತ ಆಶೆ ಎದ್ಕೊಂಡ್ಬಿಟ್ಟವ್ರೆ. ಏನು ಭಯ ಅಂದ್ರೆ ಕಿರಣ, ಅವ್ರ ಸೆನ್ಸ್ ಅಲ್ಲಿ ಅವ್ರು ಇರಲ್ಲ ಇಲ್ಲಿ, ಅದೇ ಭಯ. ಪೊಲೀಸರು ಯಾರು ಕ್ಯಾಚ್ ಬೇರೆ ಹಾಕೊಂಡವ್ರೆ. ಆಮೇಲೆ ವೇಷವಾಟಿಕೆ ಎಲ್ಲ ತುಂಬ ಜಾಸ್ತಿ ಇಲ್ಲಿ. ಮೇಬಿ ಒಂದು ಸ್ವಲ್ಪ ದಿನಗಳ ಹಿಂದೆ ಇಲ್ಲಿ ಮೇಲ್ಗಡೆಯಿಂದ ಮೆಟ್ರೋಯಿಂದ ಬಾಂಬ್ ಬಿಸಾಕಿದ್ರಂತೆ ಅಲ್ಲಿ ಟಾಪಿಂದ. ಏಂತಿಕೆ ಅಂದರೆ ಇಲ್ಲಿ ಪೊಲೀಸ್ ಸ್ಟೇಷನ್ ಇದೆಯಂತೆ, ಆ ಮೇಲ್ಗಡೆಯಿಂದ ಪೊಲೀಸ್ ಸ್ಟೇಷನ್ಗೆ ಬಾಂಬ್ ಬಿಸಾಕಿದ್ದಾರೆ. ಇಡೀ ರೆಡಿ ರೆಡಿ ರೀ, ಹೋಗೋಣ. ಸಕಾಲಾಗಿದೆ ಸೆಂಟರ್ ಮಾತ್ರ, ಜನಗಳೆಲ್ಲ ಸುಮ್ಮನೆ ಕೂತ್ಕೊಂಡು ಹರಟೆ ಹೊಡಿತಾ ಅವ್ರ ಆಶಾ. ಈ ಜಾಗ ಬಂದ್ಬಿಟ್ಟು ಎಲ್ಲರೂ ಬಂದು ಕುಡ್ಕೊಂಡು ಮ್ಯೂಸಿಷಿಯನ್ಸ್ ಇರ್ತಾರಂತೆ, ಡ್ಯಾನ್ಸ್ ಮಾಡ್ಕೊಂಡು ಮಜಾ ಮಾಡ್ತಾರಂತೆ. ಅದು ಈ ಸ್ಕ್ವೇರ್ ಅದಕ್ಕೆ ಫೇಮಸ್ಸು. ಹೆಂಗೆ ಬಂದು ತೋರಿಸ್ತೀನಿ, ಎಲ್ಲ ಕುಡಿದು ಡ್ಯಾನ್ಸ್ ಮಾಡ್ತಿರೋರೆ, ಅಜ್ಜಿ ತಾತ ಬಂದು ಮಜಾ ಮಾಡ್ತಾವ್ರೆ.
ಅಕ್ಕಪಕ್ಕ ಏನ್ ನಡೀತಾ ಇದೆ ಏನು ಗೊತ್ತಾಗಲ್ಲ. ಅಜಿತಿ ತಾತಂದ್ರೆಲ್ಲ ಹಿಂಗೆ ಡ್ಯಾನ್ಸ್ ಮಾಡ್ಕೊಂಡು ಚೆನ್ನಾಗಿರಲ್ಲ, ಹುಷಾರಾಗಿರ್ಬೇಕು, ಎಂಜಾಯ್ ಮಾಡೋದು ಮಾಡ್ತಾನು ಇರ್ಬೇಕು. ಏನ್ ಗೊತ್ತಾ, ನಾವು ಈ ಸಿಟಿ ಎಕ್ಸ್ಪ್ಲೋರ್ ಮಾಡದೆ ಬೇರೆ ಲೋಕಲ್ ಉಳ್ದು ಬೆಳೆದಿರೋರಲ್ವಾ, ಹುಟ್ಟಿ ಬೆಳೆದಿರೋರ ಜೊತೆ ನೋಡದೆ ಇನ್ನೊಂದು ಮಜಾ. ಅವರು ಚಿಕ್ಕ ಚಿಕ್ಕ ಇನ್ಫಾರ್ಮೇಶನ್ ಕೊಡೋದು ಅದು ಖುಷಿ ಆಗುತ್ತೆ. ಗೊತ್ತಾಗಲ್ಲ ಆ ಟ್ರೈನ್ ಸ್ಟೇಷನ್ ಎಷ್ಟು ಇಂಪಾರ್ಟೆಂಟ್ ಅಂತ ನಮ್ಗೆ ಗೊತ್ತಿಲ್ಲ. ಮೆಟ್ರೋ ನಾರ್ಮಲ್ ಮೆಟ್ರೋ ಅನ್ಕೊಂಡಿದ್ವಿ, ಆದ್ರೆ ಮೆಟ್ರೋ ಬಿಲ್ಡ್ ಮಾಡಿದ ಒಂದು ಯೂನಿಫಿಕೇಶನ್ ತರ ಅಂತೆ. ಸರ್, ಮೆಟ್ರೋನ ಅವಳು ದೇವ್ರ ತರ ಪೂಜೆ ಮಾಡ್ತಾರಂತೆ ಈ ಜನ. ಏನಂದ್ರೆ ಗೊತ್ತಾ, ಇಲ್ಲಿ ಎಷ್ಟು ಕಿಯಾಟಿಕ್ ಕಿರ್ಚ್ಕೊಂಡು ಧ್ವಂಸ ಮಾಡ್ತಿರ್ತಾರೋ, ಓಡೋಣ 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 ಓಡ್ಬೇಕಂತೆ. ಮೆಟ್ರೋ ಒಳಗೆ ಒಂದು ರೂಪಾಯಿ ಕಿತಾಪಕ್ಕಿ ಮಾಡಲ್ವಂತ ಅಂದ್ರೆ ಸುಮ್ಮನೆ ಸಲೀಟ್ ಆಗ್ಬಿಡ್ತಾರೆ. ಯಾಕಂದ್ರೆ ಮೆಟ್ರೋನೇ ಒಳಗೆ ಇವ್ರಿಗೆ ದೇವಸ್ಥಾನ ಇದೆ. ಇವಾಗ ನಾವು ಹೋಗ್ತಾ ಇರೋದು ಒನ್ ಆಫ್ ದ ಡೇಂಜರಸ್ ಏರಿಯಾ ಎಂಟೈರ್ ಕೊಲಂಬಿಯಾ ಅಲ್ಲಿ. ಇದಕ್ಕೆ 5 ಅಂತೆ, ನಮ್ಮ ಗೈಡು 10 ಸರಿ ಹೇಳಿದ್ರು, ನಾನು ಇಲ್ಲಿ ಬಿಟ್ಟು ಹೋಗ್ತೀನಿ ಮೆಟ್ರೋ ಸ್ಟೇಷನ್ಗೆ ಹೋಗ್ತೀನಿ, ಇಲ್ಲಿ ಯಾರು ಇರಬೇಡಿ ಯಾರು ಇರಬೇಡಿ. ಹೇಳ್ತಾರೆ ಈ ಸ್ಕ್ವೇರ್ ಏನಿದೆ ನಾನು ನೋಡಕ್ ಸಕ್ಕಂತ ಕಾಣಿಸ್ತಾ ಇದೆ, ಬಟ್ ಆದ್ರೆ ಒಂದು ಸ್ವಲ್ಪ ಈ ಸ್ಕ್ವೇರ್ ಅಕ್ಕಪಕ್ಕದಲ್ಲೇ ಅವ್ರಿಗೆ ಜ್ಞಾನ ಇರಲ್ಲ ಏನ್ ಚುಚ್ಚಿ ಚುಚ್ಚಬಹುದು, ದುಡ್ಡು ಕಿತ್ಕೊಳ್ಳೋದು ಬರೋಲ್ಲ, ಚುಚ್ಚಿಬಿಡ್ತಾರಂತ. ಪಿಕ್ಚರ್ ನೋಡಕ್ ಚೆನ್ನಾಗಿ ಕಾಣ್ತಾ, ಬಟ್ ಏನು ಮಾಡ್ಬೇಡಿ, ಇಲ್ಲಿ ಸಿಕ್ಕಾಪಟ್ಟೆ ಡಿಗೆ ಸಿಕ್ಕಾಪಟ್ಟೆ ಒತ್ತಿ 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 ಅದನ್ನ ಹೇಳ್ತಾರೆ. ಆದ್ರೆ ನೋಡಿ ಇಲ್ಲಿ ನಿಮ್ಗೆ ಏನಾದ್ರು ಗೊತ್ತಾಗ್ತಾ ಇದೆಯಾ, ಖಾಲಿ ಹೊಡಿತಾ ಐತೆ, ಏನು ಅನ್ನಿಸ್ತಾ ಇಲ್ಲ ನಿಮ್ಗೆ. ಈ ಜಾಗದಲ್ಲೇ ಬಾಂಬ್ ಬ್ಲಾಸ್ಟ್ ಆಗಿದಂತೆ 1995ರಲ್ಲಿ 25 ಜನ ಸತ್ತೋದ್ರಂತೆ, 100ಕ್ಕೂ ಹೆಚ್ಚು ಜನ ಇಲ್ಲಿ ಇಂಜುರಿ ಆದ್ರಂತೆ ಬಾಂಬ್ ಬ್ಲಾಸ್ಟ್ ಆದ್ಮೇಲೆ ಈ ಜಾಗದಲ್ಲಿ. ಬಾಂಬ್ ಬ್ಲಾಸ್ಟ್ ಆದಾಗ ಇವರು ಇವತ್ತು ಪಕ್ಷಿ ನೋಡ್ತಾ ಇದ್ರ, ಫುಲ್ ಡೆಸ್ಟ್ರಾಯ್ ಆಗಿದೆ ಆ ಪಕ್ಷಿ. ಆ ಪಕ್ಷಿನ ಬಂದ್ಬಿಟ್ಟು ಅದೇ ಬೊಟೆರೋ ಅಂತ ಪ್ಲಾಜಾ ಬೊಟೆರೋ ಹೋಗಿದ್ವಲ್ಲ, ಅವರು ಆರ್ಟಿಸ್ಟ್ ಮಾಡಿದ್ದವರು. ಅವಾಗ ಅವರು ಗವರ್ನರ್ ಹೇಳ್ತಾರಂತೆ ಬಾಂಬ್ ಬ್ಲಾಸ್ಟ್ ಆದ್ಮೇಲೆ ಈ ಟ್ರಾಜಡಿ ಬೇಡ, ಬಣ್ಣ ರಿಮೂವ್ ಮಾಡ್ಬಿಡಿ ಈ ಸ್ಕ್ವೇರ್ ಇಂದ ಅಂತ. ಆದ್ರೆ ಅವ್ರು ಆರ್ಟಿಸ್ಟ್ ಬಂದ್ಬಿಟ್ಟು ರಿಮೂವ್ ಮಾಡ್ಬಿಡಿ, ರಿಮೂವ್ ಮಾಡಿದ್ರೆ 20 ಜನ ಸತ್ತೋಗ್ತಾರಲ್ಲ, ಅವ್ರನ್ನ ನೆನ್ಸ್ಕೊಳಕ್ ಏನಿರಲ್ಲ ಅಂತ ಹೇಳ್ಬಿಟ್ಟು ಅವ್ರ ನೆನ್ಪಿಗೋಸ್ಕರ ಇನ್ನೊಂದು ಹೊಸ ಬಣ್ಣ ಇಲ್ಲಿ ಎರೆಕ್ಟ್ ಮಾಡಿದ್ದಾರೆ, ಕೊಟ್ಟಿದ್ರು ಅದೇ ಆರ್ಟಿಸ್ಟ್ ಕೊಟ್ಟಿದ್ರು ಅದನ್ನ. ಸೊ ಇದೇ ಜಾಗದಲ್ಲಿ ನೋಡಿ ಬಾಂಬ್ ಬ್ಲಾಸ್ಟ್ ಆಗಿದೆ ಅನ್ಸುತ್ತೆ, ಇದೇ ಜಾಗ ಅದು. ಅದಾದ್ಮೇಲೆ ಈ ಜಾಗ ಫುಲ್ಲು ಇವಾಗ ಡ್ರಗ್ ಅಡಿಕ್ಟ್ಗಳು, ವೇಶ್ಯವಾಟಿಕೆ ಅವರು ಅವ್ರು ಇರೋದಂತೆ ತಂಗುದಾಣ ಅಂತೆ, ಸಕ್ಕತ್ ಡೇಂಜರಸ್ ಅಂತ ಹೇಳಿದ್ದಾರೆ ನಮ್ಮ ಗೈಡು. ಅಂದ್ರೆ ಬಂದಿದ್ದೀವಿ ವಿಡಿಯೋ ಮಾಡೋಕ್ಕೆ, ನೋಡಿ ನಮ್ಗೆ ನೋಡಿ ಎಲ್ಲಿ ಏನು ಕಾಣಿಸ್ತಲ್ಲ, ಜನಗಳೇ ಕಾಣಿಸ್ತಲ್ಲ ನೋಡಿ. ಆದರೆ ಇದು ಸಕ್ಕತ್ ಡೇಂಜರಸ್ ಏರಿಯಾ ಇದು. ಕಾಫಿ ಕುಡಿತಾ ಇದ್ದೀವಿ, ಅದು ಎಂಥ ಜಾಗದಲ್ಲಿ ಗೊತ್ತಾ, ಇದು ನಮ್ಮ ಗೈಡ್ ಇದೇ ಜಾಗದಲ್ಲಿ ಬಿಟ್ಬಿಟ್ಟು ಇಲ್ಲೊಂದು 5 ನಿಮಿಷನೂ ಇರಬೇಡಿ, ಇಲ್ಲಿಂದ ಹೋಗ್ತಾರೆ ಅಂದರು. ಯಾಕಂದರೆ ಇದು ಅಷ್ಟು ಪಿಕ್ ಪಾಕೆಟಿಂಗ್ ಜಾಗ ಅಂತೆ. ನಾವು ಇಲ್ಲೇ ಕುತ್ಕೊಂಡು ಕಾಫಿ ಕುಡಿತಾ ಇದ್ದೀವಿ. ಚೆನ್ನಾಗಿರ್ಲಿಲ್ವಾ? ಅಷ್ಟು ಅಲ್ಲೇನೋ ಮಾಡ್ತಾಳಲ್ಲ ಹುಡುಗಿ, ಏನೋ ಚೆನ್ನಾಗಿದೆ ಅನ್ಸುತ್ತೆ ನೋಡೋಣ ಅದೇನು ಅಂತ. ಏನೇನೋ ಇದೆ ಓಕೆ. ಗೊತ್ತಾ, ವೆನಿಜುವೆಲಾ ಅವರು, ವೆನಿಜುವೆಲಾ ಇಂದ ಇಲ್ಲಿ ಗದ್ದು ಬಂದು ಇಲ್ಲಿ ಜೀವನ ಕಟ್ಕೊಂಡವ್ರು ಗುರು. ಇವರೆಲ್ಲ ಎಷ್ಟೊಂದು ಜನ ವೇಷವಾಟಿಕೆ ಮಾಡ್ತಾರೆ, ಅದನ್ನ ನೋಡಿ ಕಷ್ಟಪಡೋರ ಹತ್ರ ಕಷ್ಟಪಟ್ಟು ಕೆಲಸನೂ ಮಾಡ್ತಾರೆ. ₹50 ಅಷ್ಟೇ, ₹50 ನೋಡಿ ಸಕದ ಇದೆ. ನಮ್ ಕಡೆ ಪಾನಿಪುರಿ ಬೇಲ್ಪುರಿ ಹೆಂಗಿ ಸರ್ ಈವ್ನಿಂಗ್ ಸ್ನಾಕ್, ಇವ್ರ ಕಡೆ ಫ್ರೈಡ್ ಸ್ನಾಕ್ಗಳು ಇರುತ್ತಲ್ಲ ಸಕದ ಇದೆ. Hot, dirty, noisy, smelly, crowded. Can I hear a yes, please? Yes, please. Yes. That's the end for this door. ಸಖತ್ತು ಡೇಂಜರ್ ಇರುತ್ತೆ, ಆರಾಮಗಿರಿ ಅಂತ ಹೇಳ್ತಾರೆ. ಈ ಕೊಲಂಬಿಯಾದ ಹಿಸ್ಟ್ರಿ ಕೇಳಿದ್ರೆ ಒಂಥರ ಅಮೇಝಿಂಗ್ ಅನ್ಸುತ್ತೆ ಗುರು, ಯಾವುದೋ ಒಂದು ಕತೆ ಕೇಳಿದಂಗೆ ಅನ್ಸುತ್ತೆ. ಹೆಂಗೆ ಗೊತ್ತಾ ಸ್ಟಾರ್ಟ್ ಆಗೋದದು,
ಕೊಲಂಬಿಯಾ ಆ್ಯಕ್ಚುಲಿ 1960s ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಆದರೆ 1960s ಮುಂಚೆ ಇಲ್ಲಿ ಬುಡಕಟ್ಟು ಜನಾಂಗ ಇರ್ತಾರೆ. ಸ್ಪ್ಯಾನಿಷ್ ಅವರು ಕೊಲಂಬಿಯಾನ ಚಿನ್ನ ಹೊಡ್ಕೊಂಡು ಬರ್ತಾರಂತೆ, ಅದರಲ್ಲಿ ಚಿನ್ನ ಸಿಗಲ್ಲ. ಅವಾಗ ಕೊಲಂಬಿಯಾನ ಬಿಟ್ಟು ಹೊರಟೋಗ್ಬಿಡ್ತಾರೆ. ಅವಾಗ ಸ್ವಲ್ಪ ಜನ ಸ್ಪ್ಯಾನಿಷ್ ಉಳ್ಕೊಂಡು ಇಲ್ಲಿ ಈ ಪಾಪ್ಯುಲೇಷನ್ನ ಬೆಳೆಸ್ತಾರೆ. ಅದು ಎಲ್ಲಿವರೆಗೂ? 1920 1920 ಇಲ್ಲಿ ಯಾರು ಬರ್ತಿರಲಿಲ್ಲ, ಯಾಕಂದರೆ ಅಕ್ಕಪಕ್ಕ ಬರೀ ಬೆಟ್ಟ ಗುಡ್ಡ. 1920-1970 ತನಕ ಕೊಲಂಬಿಯಾ ಡೆವಲಪ್ ಆಗ್ತಾ ಬರುತ್ತೆ ನಿಧಾನವಾಗಿ, ಸ್ಟೆಪ್ ಬೈ ಸ್ಟೆಪ್ ಕಾಲೋನೈಸ್ ಆಗ್ತಾ ಬರುತ್ತೆ. 1970 ಸ್ಟಾರ್ಟ್ ಆಗುತ್ತೆ ಕೊಕೇನ್, ಇಡೀ ಪ್ರಪಂಚಕ್ಕೆ ಬೇಕಾಗುತ್ತೆ ಅದು. ಅದು ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆವಾಗ ಸ್ಟಾರ್ಟ್ ಆಗುತ್ತಪ್ಪ 1970 1995 ಕೊಲಂಬಿಯಾ ಬಂದ್ಬಿಟ್ಟು ಒನ್ ಆಫ್ ದ ಮೋಸ್ಟ್ ಡೇಂಜರಸ್ ಕಂಟ್ರಿ ಇನ್ ದ ವರ್ಲ್ಡ್. ಅದಾದಮೇಲೆ ನಿಮಗೆ ಗೊತ್ತು ಅವಾಗ ಏನಾಯಿತು ಅಂತ, ಅಷ್ಟೇ ಹಿಸ್ಟ್ರಿ ಇದ್ರದ್ದು. ಅದಾದ್ಮೇಲೆ ಡೆವಲಪ್ ಆಗ್ತಾ ಹೋಯ್ತು. ಇವಾಗ ನಾವು ಇದ್ದೀವಿ 2023. ವಿಪರ್ಯಾಸ ಏನಂದ್ರೆ, ಈ ಕೊಲಂಬಿಯನ್ ಪೀಪಲ್ ಪಾಪ ಅವ್ರ ಹಿಸ್ಟ್ರಿ ಬಗ್ಗೆ ಅವ್ರಿಗೆ ಒಂಥರ ಅವಮಾನ ಆಗುತ್ತೆ. ಇವ್ರ ಹಿಸ್ಟ್ರಿ ಬುಕ್ಗಳಲ್ಲಿ, ಹಿಸ್ಟ್ರಿ ಪೇಜ್ಗಳಲ್ಲಿ ಸ್ಪ್ಯಾನಿಷ್ ಬಂದು ಇನ್ವೈಟ್ ಮಾಡೋದು ಕೊಲೋನೈಸ್ ಆಗೋದು ಅಷ್ಟೇ, ಬಿಕಾಸ್ ಅದು ಬರೆಯಕ್ಕೆ ಆಗಲ್ಲ, ಅದು ಹಿಸ್ಟ್ರಿ ಅವ್ರು ಬೇಕಾಗಿಲ್ಲ ಅಲ್ವಾ. ಪಾಬ್ಲೊ ಎಸ್ಕೋಬಾರ್ ಬಗ್ಗೆ ಎಲ್ಲೂ ಹೇಳಲ್ವಂತೆ ಸ್ಕೂಲಲ್ಲಿ, ಎಜುಕೇಷನ್ ಸಿಸ್ಟಮಲ್ಲಿ ಎಲ್ಲೂ ಯಾರು ಏನು ಹೇಳಲ್ಲ. ಇನ್ನು ಅವನೊಬ್ಬಂದು ಕತೆ ಏನು ಹೇಳೋದು ಅವಾಗ ಬೇರೆ ಟೈಮಲ್ಲಿ ಹೇಳ್ತೀನಿ. ಇವಾಗ ಕೊಲಂಬಿಯಾ ಬಗ್ಗೆ ತಿಳ್ಕೊಳ್ಳೋಣ. ಇದು ಬಂದ್ಬಿಟ್ಟು ನಮ್ಮ ಹೈಕೋರ್ಟ್ ಇದೆಯಲ್ಲ ಬೆಂಗಳೂರಲ್ಲಿ, ಆ ಥರ ಇದ್ದಂತೆ ಈ ಬಿಲ್ಡಿಂಗು. ಇವ್ರಿಗೆ ಹೈಕೋರ್ಟ್ ಅಂತ ಇದು, ದ ಜಸ್ಟಿಸ್. ಆವಾಗ ಇದೇ ಜಾಗದಲ್ಲಿ ಅಂತಾರಪ್ಪ ಸಖತ್ ಕಿಡ್ನಾಪಿಂಗ್ಸು, ಬಾಂಬಿಂಗ್ಸು ಎಲ್ಲ ಆಗ್ತಿದ್ದು ಹಿಂದೆ ಇದೇ ಜಾಗದಲ್ಲಿ. ಗೈಡ್ ಕರ್ಕೊಂಬಂದರೆ ಗೈಡ್ ಹೇಳ್ತಾರೆ ಏನ್ ಗೊತ್ತಾ, ಹೋಮ್ಲೆಸ್ ಪೀಪಲ್ ಜಾಸ್ತಿ. ಬಂದ ತಕ್ಷಣ ನಿಮ್ಗೆ ಕಾಣಿಸ್ತಾರೆ ನೋಡಿ ಎಷ್ಟು ಜನ ಹೋಮ್ಲೆಸ್ ಪೀಪಲ್ ಇದಾರೆ ಇಲ್ಲಿ ಎಲ್ಲ ಕಡೆ. ಇದ್ರ ಬಗ್ಗೆ ಏನು ಹೇಳಲ್ವಲ್ಲ ಚಿನ್ನ, ಬಾಂಬು ಗಿಂಬು ಅಂದೆ. ಓ ಫುಲ್ ಬಾಂಬಿಂಗ್ ನೋಡ್ತಾರೆ. ಇದೆಲ್ಲ ಲೈಬ್ರರಿಗಳು ಗೌರ್ಮೆಂಟ್ ಅವ್ರು ಕಟ್ಟಿಸ್ತಾ ಇದಾರೆ. ಎಂತಕ್ಕೆ ಅಂದ್ರೆ ಅದು ಹಿಂದೆ ಇದೆಯಲ್ಲ ಫುಲ್ ಸ್ಲಮ್ ಏರಿಯಾ, ಇದು ಒಂದು ಜಾಗನ ಸಕ್ಕದಾಗಿ ಬಿಲ್ಡ್ ಮಾಡಿಬಿಟ್ಟು ಲೈಬ್ರರಿ ಗಿಬ್ರರಿ ಎಲ್ಲ ಮಾಡಿದ್ದಾರೆ. ಯಾಕಂದರೆ ಚಿಕ್ಕ ಮಕ್ಕಳು ಅಂದರೆ ವಯಸ್ಸಿಗೆ ಬರ್ತಾರ ಮಕ್ಕಳು, ಯಾವುದು ಕೆಟ್ಟದಾರಿ ಹಿಡಿಬಾರ್ದು, ಅವ್ರಿಗೆ ಎಜುಕೇಷನ್ ಆಸೆ ತೋರಿಸಿ, ಗೇಮ್ಸ್ ಆಸೆ ತೋರಿಸಿ ಇಲ್ಲಿ ಕರೆಸ್ಕೋತಾರಂತೆ. ಸೊ ಗೌರ್ಮೆಂಟ್ ಇಷ್ಟೆಲ್ಲ ಕಷ್ಟ ಪಡ್ತಾ ಇದೆ ಇವಾಗ ಮಕ್ಕಳುಗಳು ಹಾಳಾಗಬಾರ್ದು ಅಂತ ಇದು ಮಾಡ್ಕೊಳಕ್ಕೆ. ಸೊ ಅಂಥ ಒಂದು ಜಾಗ ಇದು. ಆಗಿನ ಕಾಲದಲ್ಲಿ ಲೆಕ್ಕ ಹಾಕಿ ಇಲ್ಲಿ ಬರೀ ಡ್ರಗ್ ಡೀಲರ್ಸು, ಸ್ಮಗ್ಲರ್ಸು, ಮತ್ತು ಬಾಂಬ್ ಆಗ್ತಿದ್ದು, ಗನ್ ಶೂಟ್ ಆಗ್ತಿದ್ದ ಜಾಗ ಇವೆಲ್ಲ. ನನ್ನ ಎದುರುಗಡೆ ನೀವು ಎರಡು ಬಿಲ್ಡಿಂಗ್ ನೋಡ್ತಾ ಇದ್ದೀರಲ್ಲ, 1980-1990 ಈ ಬಿಲ್ಡಿಂಗ್ಗಳಲ್ಲಿ ಬರೀ ಡ್ರಗ್ ಅಡಿಕ್ಟ್ಗಳು, ಕ್ರಿಮಿನಲ್ಸು ಅವರು ಇದ್ರಂತೆ. ಸಖತ್ ಡೇಂಜರ್ಸ್ ಇದ್ರಂತೆ, ಇಲ್ಲಿ ಬರೋಕ್ಕಾಗ್ತಿರ್ಲಿಲ್ವಂತೆ. ಆದಮೇಲೆ ಪಾಬ್ಲೊ ಎಸ್ಕೋಬಾರ್ ಸತ್ತೋದ್ಮೇಲೆ ಈ ಬಿಲ್ಡಿಂಗ್ನ ಹೆಡ್ ಕ್ವಾರ್ಟರ್ಸ್ ಆಫ್ ಎಜುಕೇಷನ್, ಈ ಬಿಲ್ಡಿಂಗ್ನ ಹೆಡ್ ಕ್ವಾರ್ಟರ್ಸ್ ಆಫ್ ಕಲ್ಚರ್ ಮಾಡಿದ್ರಂತೆ. ಸೊ ಹಾಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ನಾವು ಇಬ್ಬರೇ ಇದ್ದಿದ್ದೆ ಎಷ್ಟೋ ಜನ ಬಂದಿರೋರು ಗೊತ್ತಾ, ಅಂದರೆ ಈ ಒಂದು ಸಿಟಿ ಹಿಸ್ಟ್ರಿ ತಿಳ್ಕೊಬೇಕು ಅಂತ ಬೆಳಗ್ಗೆಯಿಂದ ತಿಳ್ಕೊಂಡು ಎಷ್ಟೊಂದು ನಾಲೆಜ್ ತಿಳ್ಕೊಂಡು ಸಿಟಿ ಬಗ್ಗೆ ನಿಮಗೂ ಕೂಡ ಶೇರ್ ಮಾಡಿದ್ವಿ ಹಿಸ್ಟ್ರಿನ. ಸೊ ಒಂಥರ ಚೆನ್ನಾಗಿರುತ್ತೆ ಇವಾಗ ಸಿಟಿ ನೋಡಿದ್ರೆ ಡೈರೆಕ್ಷನೇ ಚೇಂಜ್ ಆಗುತ್ತೆ ನಮ್ಮದು. ಸೊ ನೋಡ್ತೀವಿ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ. ನೀವು ಮೆಡಿಜಿನ್ ಸಿಟಿ, ಕೊಲಂಬಿಯಾ ಮೆಡಿಜಿನ್ ಸಿಟಿ ನೋಡಿದಿರಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬೈ ಬೈ.